ಅವರನ್ನ ಎಲ್ಲರೂ ಲವಕುಶ ಅಂತ ಬೇರೆ ಆ ಸಂದರ್ಭದಲ್ಲಿ ಕರೀತಾ ಇದ್ರು. ಇವರಿಬ್ಬರ ಪ್ರಭಾವ ಪ್ರಖರವಾಗಿ ಎದ್ದು ಕಾಣ್ತಾ ಇದೆ. ಈ ರಾಮಕೃಷ್ಣ ಹೆಗಡೆ ಮತ್ತು ವೀರೇಂದ್ರ ಪಾಟೀಲ್ ಬಿಗ್ ಪಿಕ್ಚರ್ ಮೇಲೆ ಎದ್ದು ಕಾಣ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರವನ್ನು ನಾವೇ ನಡೆಸ್ತಾ ಇದ್ದೀವಿ, ನಾವೇ ನಿಯಂತ್ರಣ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಂದೇಶವನ್ನು ಬಹಳ ಗಟ್ಟಿಯಾಗಿ ರಾಜ್ಯಾದ್ಯಂತ ಮುಟ್ಟಿಸಿದ್ರಲ್ಲಿ ಯಶಸ್ವಿ. ಶರಾವತಿ ಕರ್ಮಕಾಂಡ ಅನ್ನತಕ್ಕಂಥ ಶೀರ್ಷಿಕೆಯನ್ನು ಕೂಡ ನನ್ನ ಭಾಷಣದಲ್ಲೇ ನಾನು ಎತ್ತಿ ಹೇಳಿದೆ. ನೀವು ಹೇಳಿದ್ರಿ ಲವಕುಶ ಅಂತೇಳಿ, ಅದಕ್ಕೆ ಮೊದಲೇ ನಾವು ಕಂಠಿಯವರನ್ನು ಆರೋಗ್ಯ ಭರತ ಹಾಗೆ ಅಂತೇಳಿ ಪಾದಿಕೆಗಳನ್ನು ತಗೊಂಬಂದಿಟ್ಟು ಈಗ ರಾಜ್ಯಭಾರ ನಡೆಸ್ತಾ ಇದ್ದಾರೆ ಹಾಗೆ ಅಂತೇಳಿ ನಾವು ಮಾತನಾಡಿದ್ದು. ಈ ಶರಾವತಿ ಪ್ರಕರಣದಲ್ಲಿ ಒಳಗಿನ ವಿಚಾರಗಳೆಲ್ಲವನ್ನು ಕೂಡ ನಮಗೆ ಕೊಡ್ತಾ ಇದ್ದವರು ನಮ್ಮ ಹಿರಿಯ ಸ್ನೇಹಿತರಾದಂಥ ಶ್ರೀ ಹೆಚ್ ಚಂದ್ರಶೇಖರ್. ಯಾಕೆ ಹೇಳಿದ್ರೆ ಅವರ ವಿರುದ್ಧ ಎಷ್ಟು ಅಪಪ್ರಚಾರ ನಡೆದಿತ್ತು ಅಂತ ಹೇಳಿದ್ರೆ ಒಬ್ಬೊಬ್ಬರೆಲ್ಲ ಮಾತನಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆ ಒಂದು ಅಪಪ್ರಚಾರ ಪರಾಕಾಷ್ಠತೆಯನ್ನು ನನಗನ್ನಿಸ್ತು. ಅದ್ಯಾಕೆ ಯಡಿಯೂರಪ್ಪನವರು ಖಡಾಖಂಡಿತವಾಗಿ ಇದನ್ನು ಶುದ್ಧ ತಪ್ಪು ಹೊರಗಡೆ ಬಂದು ಹೇಳಿದ್ರೆ ನಿಮ್ಮ ಮೇಲೆ ನಾನು ಮಾನನಷ್ಟು ಮೊಕದ್ದಮ್ಮೆ ಹಾಕ್ತೀನಿ ಅಂತ ಯಾಕೆ ಆ ಒಂದು ನಿಲುವನ್ನು ಅವರು ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥದ್ದು ನನಗೆ ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದರು, ಏನು ಅರ್ಥ ಆಗೋದಲ್ಲ ಈ ಜನಗಳಿಗೆ. ಈ ಗುದ್ದಪ್ಪ ನ್ಯೂಜಿಲೆಂಡಲ್ಲಿ ಹೋಗಿ ಏನು ಮಾಡ್ತಾನೆ ಒಂದು ಗುದ್ದಪ್ಪ? ಐ ಆಮ್ ನಾಟ್ ಗೋಯಿಂಗ್ ಟು ಚೇಂಜ್ ಮೈ ಡಿಸಿಷನ್. ಯು ಆರ್ ಗೋಯಿಂಗ್ ಟು ನ್ಯೂಜಿಲೆಂಡ್, ಪ್ಲೀಸ್ ಗೆಟ್ ಪ್ರಿಪೇರ್, ಗೋ ಆ್ಯಂಡ್ ಹ್ಯಾವ್ ಎ ಗುಡ್ ಟ್ರಿಪ್. ಒಬ್ಬ ಮನುಷ್ಯನನ್ನು ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ದವರು ಗುರುತಿಸಿ ಅವರಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥ ಮನೋಭೂಮಿಕೆ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ ಆ ಮನುಷ್ಯ ಮುಂದಿನ ತಮ್ಮಗಳನ್ನು ಗಮನಿಸ್ತಾ ಇದ್ದಾರೆಯೇ ಇಲ್ಲವೇ ಅನ್ನೋದಕ್ಕೆ. ನಿಜಲಿಂಗಪ್ಪ ಅವರ ಸಂಪುಟದಲ್ಲಿ ಲವಕುಶ ಇರ್ತಾರೆ, ಅವರು ವೀರೇಂದ್ರ ಪಾಟೀಲ್ ಮತ್ತು ರಾಮಕೃಷ್ಣ ಹೆಗಡೆ. ಇವ್ರ ಪ್ರಭಾವ ನಿಜಲಿಂಗಪ್ಪ ಅವರ ಆಡಳಿತದಲ್ಲಿ ತುಂಬಾ ಇತ್ತ, ಇವರು ಹಿಡಿತಾನೆ ನಿಜಲಿಂಗಪ್ಪ ಅವ್ರ ಮೇಲೆ ಇತ್ತ. ಹಾಗೆ ಶರಾವತಿ ಟೇಲರೇಸ್ ಹಗರಣದಲ್ಲಿ ನಿಜಲಿಂಗಪ್ಪ ಅವರ ವಿರುದ್ಧವಾಗಿ ವಿರೋಧ ಪಕ್ಷಗಳು ಅದರಲ್ಲೂ ಮಾನ್ಯ ಎಸ್ ಎಂ ಕೃಷ್ಣ ಅವರು ಸದನದಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಎಸ್ ನಿಜಲಿಂಗಪ್ಪ ಬಾಲಬ್ರೂಯಿಗೆ ಕರೆಸ್ಕೊಂಡು ಮಾತಾಡ್ತಾರೆ. ಆ ರೀತಿ ಮಾತು ಏನಕ್ಕೆ ಆಡ್ತಾರೆ ಅದು ಸದನದಲ್ಲಿ ಅಥವಾ ಹೊರಗಡೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಬೇಡಿ ಎಂದು ಹೇಳುವುದಕ್ಕೆ ಅಥವಾ ಏನಾದರೂ ಆಮಿಷ ಒಡ್ಡುವುದಕ್ಕೆ ಏನಕ್ಕೆ? ಇದ್ರ ಬಗ್ಗೆ ಕೃಷ್ಣ ಅವರು ಮೆಲುಕು ಹಾಕ್ಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ನೋಡಿ ನಿಮ್ಮ ಬಾನು ಟಿವಿಯಲ್ಲಿ.